ನಾಲ್ಕು ಹೆಣ್ಣು ಮಕ್ಕಳು ಹುಟ್ಟಿದ್ರು ಅಂತ ತಂದೆ ಚಿಕ್ಕ ವಯಸ್ಸಿನಲ್ಲೇ ಬಿಟ್ಟೋದ್ರು. ಗಂಡ ಬಿಟ್ಟೋದ ನನ್ನ ಮಕ್ಕಳಿಗೆ ಯಾರು ಗತಿ ಎಂದು ತಾಯಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಸಂಕಷ್ಟದ ಜೀವನ ನಡೆಸುತ್ತಿದ್ದ ಕುಟುಂಬಕ್ಕೆ ಆಶ್ರಯ ನೀಡಿ ಬಿಬಿ ಫಾತಿಮಾಳನ್ನ ಬಾಕ್ಸಿಂಗ್ ಚಾಂಪಿಯನ್ ಆಗಿ ಹೊರಹೊಮ್ಮುವಂತೆ ಮಾಡಿದ್ದು ಆ ಮಂಗಳಮುಖಿ. ಹೌದು, ಹೀಗೆ ಕೊರಳಲ್ಲಿ ಹತ್ತಾರು ಪದಕಗಳನ್ನು ಹಾಕಿಕೊಂಡಿರುವ ಈಕೆಯ ಹೆಸರು ಬಿಬಿ ಫಾತಿಮಾ. ಯುಜಿಎಕೆ, ಯುಜಿಎಫ್ಐ, ಡಬ್ಲ್ಯೂಜಿಎಫ್ ವತಿಯಿಂದ ಸೆಪ್ಟೆಂಬರ್ 10ರಿಂದ 12ರವರೆಗೆ ಗೋವಾದಲ್ಲಿ ನಡೆಯಲಿರುವ ಕರ್ನಾಟಕ ಗೇಮ್ಸ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2021ರಲ್ಲಿ ಭಾಗವಹಿಸಲಿದ್ದಾರೆ. ರಾಜೀವ್ ನಗರದಲ್ಲಿರುವ ಎಲೈಟ್ ಅಕಾಡೆಮಿಯಲ್ಲಿ ಕಳೆದ 3 ವರ್ಷಗಳಿಂದ ಕೋಚ್ ಮೊಹಮ್ಮದ್ ರವರು ಫಾತಿಮಾಳಿಗೆ ಉಚಿತವಾಗಿ ತರಬೇತಿ ನೀಡುತ್ತಿದ್ದಾರೆ. ತಂದೆಯಿಂದ ದೂರವಾದ ಫಾತಿಮಾಳಿಗೆ ಆಸರೆಯಾಗಿರುವುದು ಮಂಗಳಮುಖಿ ಅಕ್ರಂ ಪಾಷ. ಬೀದಿ ಬೀದಿ ತಿರುಗಿ ಭಿಕ್ಷೆ ಬೇಡಿ ಕುಟುಂಬವನ್ನ ಸಾಕುತ್ತಿದ್ದಾರೆ. ಕ್ರೀಡಾ ಪ್ರತಿಭೆ ಫಾತಿಮಾ ರಾಜ್ಯ ಜಿಲ್ಲಾ ಮಟ್ಟದಲ್ಲಿ 10 ಚಿನ್ನ 5 ಬೆಳ್ಳಿ ಪದಕ ಬಾಚಿಕೊಂಡಿದ್ದಾಳೆ. ಸೇನೆಗೆ ಸೇರುವ ಆಸೆ ಇದೆ ಎಂದ ಫಾತಿಮಾ ಮುಂದೆ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಬೇಕು. ಒಲಿಂಪಿಕ್ಸ್ನಲ್ಲಿ ಸ್ಪರ್ಧಿಸಿ ಭಾರತಕ್ಕೆ ಪದಕ ಗೆದ್ದು ಬರುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ದಾಳೆ. ಗೋವಾ ಪ್ರಯಾಣಕ್ಕೆ ದಾನಿಗಳು ಸಹಾಯ ಮಾಡುವಂತೆ ಮನವಿಯನ್ನೂ ಮಾಡಿಕೊಂಡಿದ್ದಾಳೆ. ಬಿಬಿ ಫಾತಿಮಾ, ಇವಾಗ ನಾನು ಓದ್ತಿರೋದು ಸ್ಕೂಲ್ ಸೆಂಟ್ ಆಂಟೋನಿಸ್ ಹೈಸ್ಕೂಲಲ್ಲಿ 9th ಸ್ಟ್ಯಾಂಡರ್ಡ್ ಓದ್ತಿರೋದು. ನಾನು ಕೋಚಿಂಗ್ ಮಾಡ್ತಿರೋದು 12 ಇಯರ್ಸ್ ಇಂದ ನಾನು ಮಾಡ್ತಿರೋದು. ಇವಾಗ ನನ್ಗೆ 15 ಇಯರ್ಸ್, ಆವಾಗಿಂದ ಆಡ್ತಿರೋದು. 10 ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ, 5 ಸಿಲ್ವರ್ ತಗೊಂಡಿದ್ದೀನಿ. ನನಗೆ ಒಲಿಂಪಿಕ್ ಹೋಗ್ಬೇಕಂತ ಆಸೆ ಪಡ್ಕೊಂಡಿದ್ದೀನಿ, ಅಲ್ಲಿ ಹೋಗ್ಬೇಕು ಅಂತ. ನಮ್ಮ ತಾತ ಹೇಳಿದ್ದಾರೆ, ಒಲಿಂಪಿಕ್ ಮಾಡ್ಕೋ, ನಿಮ್ದು ಇದು ಭವಿಷ್ಯ ಚೆನ್ನಾಗಾಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ನಾನು ಅದು ಒಲಿಂಪಿಕ್ ಮಾಡಬೇಕು ಅಂತ ಆಸೆ ಪಡ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ SLC ಆದ್ಮೇಲೆ ಆರ್ಮಿಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅದು ಒಂದು ಜಾಬ್ ಮಾಡ್ಕೋಬೇಕು ಅಂತ ನನಗೆ ಫುಲ್, ಅದು ಫಸ್ಟ್ಲಿಂದ ನನಗೆ ಆಸೆ ಇತ್ತು. ಇವಾಗ ಮಾಡಬೇಕು ಅಂತ ಆಸೆ ಪಡ್ಕೊಂಡಿದ್ದೀನಿ, ಮಾಡ್ತೀನಿ ಅದು. ಇವಾಗ ನಾನು ಮೆಡಲ್ಸ್ ತಗೊಂಡಿರೋದು ಆಗ್ರಾದಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ, ಯುವರಾಜ ಕಾಲೇಜಲ್ಲಿನೂ ಗೋಲ್ಡ್ ಮೆಡಲ್, ಮೈಸೂರಲ್ಲಿ ತಗೊಂಡಿದ್ದೀನಿ. ಯಾವ್ಯಾವ ಟೂರ್ನಮೆಂಟ್ ಬರುತ್ತೆ ಆ ಟೂರ್ನಮೆಂಟ್ಗೆಲ್ಲ ಹೋಗ್ತೀನಿ ನಾನು. ಒಟ್ಟಾರೆ ಹೇಳೋದಾದ್ರೆ ಮಂಗಳಮುಖಿ ಕಂಡರೆ ಸಾಕು ಕೀಳಾಗಿ ನೋಡುವ ಜನರ ಮಧ್ಯೆ ಫಾತಿಮಾ ಕುಟುಂಬಕ್ಕೆ ವೃಕ್ಷವಾಗಿ ನಿಂತಿರುವ ಅಕ್ರಂ ಪಾಷಾಗೆ ಒಂದು ಧನ್ಯವಾದ ಹೇಳಲೇಬೇಕು. ರಿಪೋರ್ಟರ್ ನಂದಿನಿ, ಮೈಸೂರು. ತುಂಬಾ ಕಷ್ಟಪಟ್ಟು ನಮ್ಮನ್ನು ತಂದೆ ಮಗುಗೆ ಸಾಕಿ ಓದಿಸಿ ಕಿಕ್ ಬಾಕ್ಸಿಂಗ್ 3 ವರ್ಷದಿಂದ ಕೋಚ್ಗೆ ಹಾಕಿದ್ದೆ ರಾಜನಗರ LIT ಅಕಾಡೆಮಿ. ಅವರು ಕೋಚ್ ನೇಮು LIT ಅಕಾಡೆಮಿ, ಅವ್ರ ಸಾರ್ ಹೆಸರು ಫರ್ಜತ್ ಅಲಿಯಾಜ್ ಇಲ್ಯಾಜ್. ನಮ್ಮ ಗಾಯತ್ರಿಪುರಂ ಸಂತ ಅಂತೋನಿಸಲ್ಲಿ ಮಗುಗೆ ಓದಿಸ್ತಾ ಇದ್ದೀನಿ. 9th ಸ್ಟ್ಯಾಂಡರ್ಡ್ ಬಿಬಿ ಫಾತಿಮಾ ಅಂತ. ನಾನು 3rd ಜೆಂಡರ್. ನನ್ನ ಹೆಸರು ಅಕ್ರಮ್ ಪಾಷಾ ಇತ್ತು ಮೊದಲೇ, ಇವಾಗ ಇದರಲ್ಲಿ ಸೇರ್ಕೊಂಡ ಮೇಲೆ ನನ್ನ ಹೆಸರು ಶಬಾನ ಅಂತ ಐತೆ. ನಮ್ಮ ದೊಡ್ಡ ಗುರುಗಳು ಎಲ್ಲ ಆಶೀರ್ವಾದದಿಂದ ನಾನು ಈ ಮಗುಗೆ ಒಂದು ಮುಂದಕ್ಕೆ ಒಂದು ಭವಿಷ್ಯ ಚೆನ್ನಾಗಿ ಆಗಲಿ ಅಂತ ಕಷ್ಟಪಟ್ಟು ಭಿಕ್ಷೆ ಕೇಳಿ ನನ್ನ ಮಗುಗೆ ತುಂಬ 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 ಆಸೆ ಐತೆ. ಒಲಿಂಪಿಕ್ ಗಂಟನೂ ಕಳಿಸ್ಬೇಕು. ಸ್ಟೇಟ್ ಲೆವೆಲ್, ಡಿಸ್ಟಿಕ್ ಲೆವೆಲಲ್ಲಿ ಗೆಲ್ದಿದ್ದಾಳೆ, ಯೂನಿವರ್ಸಿಟಿದಲ್ಲಿ ಗೆಲ್ಲಿದ್ದಾರೆ, ಆಮೇಲೆ ಇವಾಗ ಗೋವಾಗೆ 12ನೇ ತಾರೀಕಿಗೆ ಹೋಗ್ತಿದ್ದಾಳೆ, ಅಲ್ಲೂ ಗೆಲ್ಕೊಂಡು ಬರ್ತಾಳೆ ಅಂತ ನನಗೆ ದೇವ್ರ ಮೇಲೆ ನಂಬಿಕೆ ಐತೆ. ಪಬ್ಲಿಕ್ ಆಶೀರ್ವಾದನೂ ಬೇಕು, ನಾವು ಎಲ್ಲರಿಗೂ ನಾವು ಆಶೀರ್ವಾದ ಮಾಡ್ತೀವಿ. ನಮ್ಮ ಮಗುಗೆ ನಿಮ್ಮ ಪಬ್ಲಿಕ್ ಆಶೀರ್ವಾದ ಬೇಕು. ನಮಗೆ ಮೇನು ನಮ್ಮ ಹುಡುಗಿ ಮುಂದಕ್ಕೆ ಒಳ್ಳೆ ಹೆಸರು ತಗೋಬೇಕು, ದೇಶದಲ್ಲಿ ಒಳ್ಳೆ ಹೆಸರು, ನಮ್ಮ ಕರ್ನಾಟಕ ಹೆಸರು ಉಳಿಸ್ಬೇಕು. ನಮ್ಮ ಹುಡುಗಿ ಜೈ ಆಗಬೇಕು, ನಿಮ್ಮ ಆಶೀರ್ವಾದ ಬೇಕು, ನಮಗೆ ಹೆಂಬಲ ಬೇಕು. ನಮಗೆ ನಾನು ಒಲಿಂಪಿಕ್ ಗಂಟನೂ ಕಷ್ಟಪಡ್ತೀನಿ. ನಾನು ಇಷ್ಟು ವಯಸ್ಸಾದ್ರೂ 60 ವರ್ಷ ನನ್ನ ಗಳ್ಳಿಗಲ್ಲಿ ಭಿಕ್ಷೆ ಕೇಳಿ ನನ್ನ ಮಗುಗೆ ಇಂಪ್ರೂವ್ ಮಾಡ್ತಾಯಿದ್ದೀನಿ ಸರ್. ಲಾಕ್ಡೌನ್ಲೆಲ್ಲ ಯುವರಾಜ ಕಾಲೇಜಲ್ಲೂ ಇದು ಕಾಂಪಿಟೇಷನಲ್ಲಿ ಗೆಲ್ಕೊಂಡು 10 ಗೋಲ್ಡ್ ಮೆಡಲ್ 5 ಸಿಲ್ವರ್ ತಗೊಂಡಿದ್ದಾಳೆ. ಇನ್ನೂ ನನಗೆ ನಂಬಿಕೆ ಐತೆ ನಮ್ಮ ಮಗು, ನಾನು ಕೈ ತಲೆ ಮೇಲೆ ಆಶೀರ್ವಾದ ಇಟ್ಟಿದ್ದೀನಿ. ಇಲ್ಲಿ ಮುಂದಕ್ಕೆ ಒಳ್ಳೆ ಹೆಸರು ತಗೊಂಡು ಬರಲಿ, ಒಂದು ಒಳ್ಳೆ ಆರ್ಮಿ ಕೆಲಸ ಇರಲಿ, ರೈಲ್ವೇದಲ್ಲಿ ಸೇರಿಸಬೇಕು ಅಂತ, ನಾನು ಗೌರ್ಮೆಂಟ್ ಜಾಬ್ ಸಿಕ್ಕಲಿ ಅಂತ ನಾನು ಇರೇ ಗಂಟ ಸಾಕ್ತೀನಿ. ನಾನು ಸತ್ತೋದ ಮೇಲೆ ಈ ಮಕ್ಕಳು ಭವಿಷ್ಯ ಒಳ್ಳೆಯದಾಗ್ಬಿಟ್ರೆ, ಇವಳನ್ನ 3 ಅಕ್ಕ ತಂಗಿರು 4 ಜನ ಇದ್ದಾರೆ, ಅವ್ರಿಗೆಲ್ಲ ಇವಳು ನೋಡ್ಕೋತಾಳೆ. ನನಗೆ
ಅವ್ರಿಗೆ ಯಾರೂ ಇಲ್ಲ ಪಾಪ ನಾನು ಬಿಟ್ಟರೆ ಈಗ ಅಕಸ್ಮಾತ್ ನಾನು ಬೈಸ ಸತ್ತೋದ್ರೆ ಈ ಹುಡುಗಿಯಿಂದ ಅವ್ರ ಪರಿವಾರ ಎಲ್ಲ ಫ್ಯಾಮಿಲಿ ಎಲ್ಲ ಉದ್ಧಾರ ಆಗ್ತಾರೆ ಈ ಹುಡುಗಿಗೆ ನಿಮ್ಮ ಪಬ್ಲಿಕ್ ಆಶೀರ್ವಾದ ಮಾಡಬೇಕು ನಮಗೆ ತುಂಬ ಖುಷಿ ಕೀಳಪ್ಪ ಅವನೇ ನನ್ನ ಹೋಗ್ಲಾರ್ಸಿ ಸಮಾಜದಲ್ಲಿ ಈಗಾಗಲೇ ಮೀಸಲಾತಿ ಇದೆ ಅಂತ ಹೇಳ್ತಿದ್ರೆ ಯಾವುದೇ ರೀತಿಯಾದ ಮೀಸಲಾತಿ ನಮಗೆ ಸಿಗ್ತಾ ಇಲ್ಲ ದಯವಿಟ್ಟು ಸಮಾಜದಲ್ಲಿ ನಾವೊಬ್ರು ಮುಖ್ಯವಾಹಿನಿ ಬರಬೇಕಂದ್ರೆ ಸಮಾಜ ನಮ್ಮನ್ನ ಗುರುತಿಸಬೇಕು ಮತ್ತೆ ನಮ್ಮ ಕೀಳರಿಮೆಯಿಂದ ನೋಡಬಾರ್ದು ಯಾಕಂದ್ರೆ ಎಲ್ಲ ಮೇಲು ಕೀಮೆಯಿಂದ ನಮ್ಮಲ್ಲಿ ಯಾವುದೇ ಕೌಶಲ್ಯ ಇದೆ ಏನು ಕಮ್ಮಿ ಇಲ್ಲ ಅದರಲ್ಲಿ ನಾವು ಇನ್ನು ಹೆಚ್ಚಿನದಾಗಿ ನಾವು ಭಾಗವಹಿಸಕ್ಕೆ ನಾವು ಇದ್ದೀವಿ ಇವತ್ತಿನ ಡಿ ಒಬ್ರು ಇದ್ದಾರೆ ಅದೇ ತರ ಎಷ್ಟೋ ನಮ್ಮ ಸಮುದಾಯದ ಹಿರಿಯ ನಾಯಕರುಗಳೆಲ್ಲ ಇದ್ದಾರೆ ಅವರುಗಳು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದರೆ ಸಮಾಜ ಅದನ್ನ ಗುರುತಿಸಿ ನಮ್ಮ ಸಮಾಜದಲ್ಲಿ ನಾವೊಬ್ರು ಒಬ್ಬ ಮನುಷ್ಯ ಒಬ್ಬ ಮಾನವರು ಅಂತ ನೋಡಿದ್ರೆ ಸಾಕು ಅಂತೀನಿ ನಾನು.